ಬಸ್ಸಾಪುರ ಗವಿಸಿದ್ದೇಶ್ವರ ಮಠದ ರಾಚಿಯ ಶ್ರೀಗಳ ಲಿಂಗೈಕ್ಯ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದ ಪರಮ ಪೂಜರು ಕಾಯಕ ಯೋಗಿ ಪಾವನ ಮೂರ್ತಿ ರಾಚಯ್ಯ ಮಹಾಸ್ವಾಮಿಗಳು ಗುರುವಾರ ಲಿಂಗೈಕ್ಯರಾದರು. ಮಹಾಸ್ವಾಮಿಗಳು ನಿತ್ಯ ದಾಸೋಹವನ್ನು ಶ್ರೀಮಠದಲ್ಲಿ ನಡೆಸಿಕೊಂಡು ಬರುತ್ತಿದ್ದರು. ದಾಸೋಹಕ್ಕಾಗಿ ನಿತ್ಯ ನಡಿಗೆಯಿಂದ ವಿವಿಧ ಗ್ರಾಮಗಳಿಗೆ ತೆರಳಿ ಭಿಕ್ಷೆಯನ್ನು ಸಂಗ್ರಹಿಸಿ ನಿರಂತರ ದಾಸೋಹವನ್ನು ನಡೆಸುತ್ತಿದ್ದರು. ಶ್ರೀಗಳು ಸರಳ ಸಂಪನ್ನ ಕಾಯಕ ಜೀವಿಗಳಾಗಿದ್ದರು. ಇವರ ಲಿಂಗೈಕ್ಯ ಸುದ್ದಿಯನ್ನು ಕೇಳಿದ ಸದ್ಭಕ್ತರು ಬಸಾಪುರ ಗ್ರಾಮದಲ್ಲಿ ಜಮಾಯಿಸಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಸದ್ಭಕ್ತರು ಶ್ರೀಗಳ ಪಾರ್ಥಿವ ಶರೀರದ ಶೋಭಾಯಾತ್ರೆ ಗ್ರಾಮದ ಉದ್ದಕ್ಕೂ ನೆರವೇರಿತ್ತು. ನಂತರ ಮೆರವಣಿಗೆ ಶ್ರೀಮಠಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಪಚಾಪುರದ ಹಿರೇಮಠದ ವಿಶ್ವಾರಾಧ್ಯ ವಿಶ್ವಾಚಾರ್ಯ ಮಹಾಸ್ವಾಮಿಗಳು, ಕುಂದರಗಿಯ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು, ಅಂಕಲ್ಗೆ ವಿಜಯಕುಮಾರ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು, ಕರಗುಪ್ಪಿಯ ಸದಾನಂದ ಶ್ರೀಗಳು, ಗುಟಗುಂದಿಯ ಬಸವಕುಮಾರ ಶ್ರೀಗಳು, ನಿರ್ವಾಣಟ್ಟಿಯ ವಿದ್ಯಾನಂದ ಶ್ರೀಗಳು, ಮುನವಳ್ಳಿಯ ಹಾಗೂ ಜಾರಕಿಹೊಳಿ ಶ್ರೀಗಳು ನುಡಿ ನಮನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಸಕಲ ಪರಮ ಪೂಜ್ಯರ ಹಾಗೂ ಸದ್ಭಕ್ತರ ಆಶ್ರಯದ ಮೇರೆಗೆ ಗವಿಸಿದ್ದೇಶ್ವರ ಮಠದ ಉತ್ತರಾಧಿಕಾರಿಯನ್ನು ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರಾದ ರಾಹುಲ್ ಜಾರಕಿಹೊಳಿ, ಪವನ್ ಕತ್ತಿ, ಬಸವರಾಜ್ ಹುಂದ್ರಿ, ಕಲಗೌಡ ಪಾಟೀಲ್, ಮಂಜುಗೌಡ ಪಾಟೀಲ್, ಪಂಚಗ್ರಾಮಗಳ ಹಿರಿಯರಾದ ರಾಜುಗೌಡ ಪಾಟೀಲ್, ಶಂಕರಯ್ಯ ಗವಿಮಠ್, ಅಶೋಕ್ ಮಠ, ಅಪರಾಯಿ ಗೋಪಾಲಪ್ಪ ಗೋಳ್, ದೊಡ್ಡತಮ್ಮ ಗೋವಿಂದಪ್ಪ ಗೋಳ್, ಪಂಚಗ್ರಾಮಗಳಾದ ಬಸಾಪುರ ಕರಗುಪ್ಪಿ, ಯಲ್ಲಾಪುರ್, ಹಗೆದಾಳ್, ಅರಳಿಕಟ್ಟಿ ಗ್ರಾಮದ ಸದ್ಭಕ್ತರು ಅಂತಿಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದರಂತೆ ಸುತ್ತಲಿನ ಗ್ರಾಮದ ಸದ್ಭಕ್ತರು, ಗವಿಸಿದ್ದೇಶ್ವರ ಕಮಿಟಿಯ ಸರ್ವ ಸದಸ್ಯರು, ಯುವಕರು, ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿಗಾರರು ನೀಲೇಶ್ ಜಗಜಂಪಿ. ಆರಾಧ್ಯ ಗುರುದೇವನನ್ನ ಮನದಲ್ಲಿ ನೆನೆಸಿಕೊಳ್ತಾ ಈ ಕ್ಷೇತ್ರದ ಅಧಿಷ್ಠಾನ ಮೂರ್ತಿ ಗವಿಸಿದ್ದನಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಇಂದು ಬೆಳಗಾವಿ ಜಿಲ್ಲೆಯ ಈ ಗಡಿ ಭಾಗದ ಈ ಕುಂದರನಾಡಿನ ಪವಿತ್ರ ಕ್ಷೇತ್ರ ಗವಿಮಠ ಬಸಾಪುರ ಗವಿಮಠದ ಪರಮ ಪೂಜ್ಯ ರಾಚಯ್ಯ ಮಹಾಸ್ವಾಮಿಗಳವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಬಸಾಪುರ ಗ್ರಾಮಕ್ಕೆ ಮತ್ತು ಗವಿಮಠಕ್ಕಷ್ಟೇ ಅಲ್ಲ, ಇಡೀ ಕುಂದರನಾಡಿಗೆ ಮತ್ತು ಈ ಗಡಿ ಭಾಗಕ್ಕೂ ಕೂಡ ತುಂಬ ಮಾತು ಕಡಿಮೆ ಕೃತಿ ಜಾಸ್ತಿ ಆ ರೀತಿ ನಮ್ಮ ಗವಿಪದ ಇದ್ದರು ರಾಚಯ್ಯ ಮಹಾಸ್ವಾಮಿಗಳು. ಯಾಕಂದರೆ ಊರು ಬಿಟ್ಟು ಸುಮಾರು 5-6 ಕಿಲೋಮೀಟ್ರ್ ಕಾಡಿನಲ್ಲಿ ಇರುವಂಥ ಈ ಮಠವನ್ನು ಒಬ್ಬರೇ ನೋಡಿಕೊಂಡು ಸೇವೆ ಮಾಡಿಕೊಂಡು ಇಲ್ಲಿಂದ ಎಲ್ಲ ಹಳ್ಳಿಗಳಿಗೆ ಪಾದಯಾತ್ರೆ ಮೂಲಕ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡ್ಬಂದು ಅವರು ಅಂಬುಲೆಯನ್ನು ಮಹಾಸ್ವಾಮಿಗಳು, ಯಾಕಂದರೆ ನಾವು ಹಿಂದೊಂದು ಸರಿ ಬಂದಿದ್ವಿ ಶ್ರವಣ ಮಾಸದೊಳಗೆ, ಅವಾಗ ಎಷ್ಟು ಆತ್ಮೀಯತೆಯಿಂದ ನಮ್ಮನ್ನು ಕರ್ಕೊಂಡು ಗೌರವ ಮಾಡಿ ನಮ್ಮನ್ನು ಬಹಳ ಪ್ರೀತಿಯಿಂದ ಕಂಡಂತಹ ಒಬ್ಬ ಅಪರೂಪದ ಸ್ವಾಮಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಕಳ್ಕೊಂಡು ಇವತ್ತು ಈ ನಾಡು ಬಹಳ ದುಃಖಮಯವಾಗಿ ನನ್ನ ಮತವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಅಡವಿ ಸಿದ್ದೇಶ್ವರಾಯ ನಮಃ. ಇವತ್ತಿನ ದಿವಸ ನಮ್ಮ ಕುಂದರನಾಡಿನಲ್ಲಿ ಬಸಾಪುರ ಗ್ರಾಮದ ಗವಿಸಿದ್ದೇಶ್ವರ ಮಠದ ಪೂಜ್ಯರಾಗಿರ್ತಕ್ಕಂಥ ರಾಚಯ್ಯ ಸ್ವಾಮಿಗಳು ಇವತ್ತಿನ ಬೆಳಗಿನ ಜಾವ ಅವರು ಲಿಂಗೈಕ್ಯರಾದರು. ಇದು ಬಸಾಪುರ ಗ್ರಾಮಕ್ಕೆ ಯಾಕಂತಂದರೆ ಬಹಳಷ್ಟು ತುಂಬಲಾರದಂಥ ನಷ್ಟ ಆಗಿರ್ತವೂ ಕೂಡ ಅವರು ಈ ಗವಿ ಮಠದಿಂದ ಬಸಾಪುರ ಗ್ರಾಮಕ್ಕೆ ಬಂದು ಎಲ್ಲ ಭಕ್ತರಿಗೆ ದರ್ಶನವನ್ನು ಕೊಡ್ತಾಯಿದ್ರು. ಎಲ್ಲರ ಭಕ್ತರ ಜೊತೆ ಬಹಳ ಸಹಕಾರದಿಂದ ಮತ್ತು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಪರಮ ಪೂಜ್ಯರು ಇವತ್ತಿನ ದಿವಸ ನಮ್ಮ ಗ್ರಾಮವನ್ನು ಹಾಗೂ ಅವರ ಭಕ್ತರನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಈ ದುಃಖ ಈ ಬಸಾಪುರ ಗ್ರಾಮಕ್ಕೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೂ ಕೂಡ ತುಂಬಲಾಗಿರ್ತಕ್ಕಂಥ ಒಂದು ನಷ್ಟ ಆಗ್ಯದ. ಯಾಕಂತಂದ್ರೆ ಅಷ್ಟು ಭಕ್ತರ ಪ್ರೇಮವನ್ನು ಗಳಿಸಿರ್ತಕ್ಕಂಥ ರಾಚಯ್ಯ ಸ್ವಾಮಿಗಳು ಲಿಂಗೈಕ್ಯ ಮಾಡ್ಯದ. ಆ ಅಡವಿ ಸಿದ್ದೇಶ್ವರರು ಆ ರಾಚಯ್ಯ ಸ್ವಾಮಿಗಳ ಆತ್ಮಕ್ಕೆ ಶಾಂತಿಯನ್ನು ನೆಮ್ಮದಿಯನ್ನು ಹಾಗೂ ಆ ಅಲ್ಲಿ ಅನ್ನುವ ಮಾತನ್ನು ಹೇಳ್ತಾ ಈ ದುಃಖವನ್ನು ಭರಿಸುವಂಥ ಶಕ್ತಿ ಈ ನಾಡಿಗೆ ಮತ್ತು ಈ ಬಸಾಪುರ ಗ್ರಾಮಕ್ಕೆ ಅಡವಿ ಸಿದ್ದೇಶ್ವರರು ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡ್ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳು ಗ್ರಾಮ ಇವರು
ಓಂ ಶ್ರೀ ಗುರುಭ್ಯೋ ನಮಃ. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಗವಿಸಿದ್ದೇಶ್ವರ ಮಠದ ಶ್ರೀ ಪರಮ ಪೂಜ್ಯ ಶ್ರೀ ಕಾಚಯ್ಯ ಮಹಾಸ್ವಾಮಿಗಳವರು ಇವತ್ತಿನ ದಿವಸ ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೆ ಎಲ್ಲ ಭಕ್ತರು ಸಹ ಕೂಡ ಪೂಜ್ಯರ ಅವರ ಆಶೀರ್ವಾದ ತಗೊಂಡು ಅವರ ದಪನ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಪರಮಾತ್ಮನು ಚಿರಶಾಂತಿ ಕೊಡಲಿ ಅಂತ ಹೇಳುತ್ತಾ ನಮ್ಮ ಎರಡ ಮಾತನ್ನು ಇವತ್ತು ಈ ಹೊಸಾಪುರ ಗ್ರಾಮದ ಗವಿಸಿದ್ದೇಶ್ವರ ಮಠದ ರಾಚಯ್ಯ ಮಹಾಸ್ವಾಮೀಜಿಯವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಭಾಳಷ್ಟು ಶ್ರಮಜೀವಿಗಳು ಹಾಗೂ ತಪಸ್ವಿಗಳು ಅವರ ಕೊರತೆ ಈ ಭಾಗಕ್ಕೆ ಸದಾ ಕಾತಿಲ್ಲ ಅಂತ ಹೇಳ್ತಾ ದೇವರಿಗೆ ಪಾತ್ರ. ದಿನ ದಾಸೋಹ ಮಠವೆಂದೇ ಪ್ರಖ್ಯಾತಿ ಹೊಂದಿರುವ ಗವಿಮಠದ ಪರಮ ಪೂಜ್ಯ ರಾಚಯ್ಯ ಸ್ವಾಮಿಗಳವರು ಇವತ್ತು ಪ್ರಾತಃ ಕಾಲದಲ್ಲಿ ನಮ್ಮ ಇಹಲೋಕವನ್ನು ತ್ಯಜಿಸಿರ್ತಾರೆ. ಭಾಳಷ್ಟು ಭಕ್ತ ಸಮೂಹವನ್ನು ಹೊಂದಿದ್ದರು ಪರಮ ಪೂಜ್ಯರು. ಭಾಳಷ್ಟು ಈ ಭಾಗದ ಸರಳ ಸಜ್ಜನಿಕೆ ಮತ್ತು ಅಂಥ ಸ್ವಾಮಿಗಳು ಭಾಳ ವಿರಳ ನಮ್ಮ ಭಾಗದೊಳಗಿದ್ದವರು ಅಂತ ರಾಚಯ್ಯ ಮಹಾಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾಗಿ ದುಃಖತಪ್ತ ಮನಸ್ಸುಗಳು ನಮ್ಮ ನಾಡಿನಾದ್ಯಂತ ಇದ್ದಾವೆ. ಭಾಳ ಜನರನ್ನ ಗಳಿಸಿದ್ದವರು ಅವರು. ಗವಿಮಠದ ಪೀಠಾಧಿಕಾರವನ್ನು ವಹಿಸಿಕೊಂಡ ಬಳಿಕ ಹಲವಾರು ಊರು ಬಿಟ್ಟು ಬಹಳ ದೂರ ಇದ್ದರೂ ಕೂಡ ಪರಮ ಪೂಜ್ಯರು ಒಬ್ಬಂಟಿಯಾಗಿದ್ದು ಹಲವಾರು ಕಾರ್ಯಚಟುವಟಿಕೆಗಳನ್ನು ಶ್ರೀಮಠದಲ್ಲಿ ಮಾಡ್ತಿದ್ದರು. ಅಷ್ಟೇ ಜನಪರ ಕಾಳಜಿಯನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯರಾಗಿದ್ದರು. ಇವತ್ತು ಅವರು ನಮ್ಮನ್ನೆಲ್ಲಾಗಲಿರ್ತಕ್ಕಂಥದ್ದು ಬಹಳಷ್ಟು ದುಃಖದ ಸಂಗತಿಯಾಗಿದೆ. ಸಾವು ಅಂತಕ್ಕಂಥದ್ದು ಅನಿವಾರ್ಯತೆ ಇರ್ತದೆ. ಪರಮ ಪೂಜ್ಯರು ಅನಾರೋಗ್ಯದ ನಿಮಿತ್ತವಾಗಿ ನಮ್ಮನ್ನೆಲ್ಲಾಗಲಿರ್ತಾರೆ. ಪರಮ ಪೂಜ್ಯರ ಪೀಠ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ವಂಶ ಪಾರಂಪರೆ ಮಠವಾಗಿರ್ತಕ್ಕಂಥ ಗವಿಮಠದಲ್ಲಿ ಅವರ ವಂಶಜರಾಗಿರ್ತಕ್ಕಂಥ ಅವರ ಗವಿಮಠದ ವಂಶಜರಲ್ಲಿ ಮತ್ತೊಬ್ಬ ಮರಿದೇವರನ್ನು ಈಗಾಗಲೇ ಇವತ್ತು ನೇಮಕ ಮಾಡಿದ್ದಾಗಿದೆ. ಇನ್ನೂ ಕುಟ್ಟು ಹುಡುಗ ಇದ್ದಾನೆ. ಎಲ್ಲ ಕುಟುಂಬಸ್ಥರ ಹಾಗೂ ಹಿರಿಯರ ನಾಡಿನ ಸಮಸ್ತ ಸದ್ಭಕ್ತರ ಅಭಿಲಾಷೆಯಂತೆ ಗವಿಮಠಕ್ಕೆ ರಚಯ್ಯ ಮಹಾಸ್ವಾಮಿಗಳವರ ಲಿಂಗೈಕ್ಯ ತರುವಾಯಿ ಮತ್ತೊಬ್ಬ ಮರಿದೇವರನ್ನು ನಿಯೋಜನೆ ಮಾಡಿರ್ತಾರೆ. ಮುಂಬರುವ ದಿನಮಾನದೊಳಗಡೆ ಆತನನ್ನು ಅಧ್ಯಯನ ಹಾಗೂ ಹಲವಾರು ನಮ್ಮ ಧಾರ್ಮಿಕ ಪರಂಪರೆ